श्रोता श्रोते जाने इतना रमेलु आज का शाम सुनीता का नाम रमेल बंतो काचे हेल्प ने बेरर नी देर रेलु प्रशाता अवल उड़ी अल्ला कोडो छबक चेल्लू कनसिन राडी बेल्ली बॉम्बे येनत्या चिकपा ये वैसे लेने क्या पंती चपला लो चपला अल्ला कोडो लो तब तेरे को बड़ा अदो तरा वगल के कड़ापा वगल के ना क्या के नोड चिकपा सोलता इधर ने बिट कट दली वन मजा रहता है सोत्रु नंगनक तेरे बको गेद्रु नंगनक तेरे बको दैट्स प्रशांत स्टाइल लल्लु दिद्दु येल्लु आह वल्देरी दबु यंद्रा यत्तु गाड़ी यार दोनों ऊर नले को बार गाड़ नला मैं कौन बंधा किधर हम ये रोले मेले सुगंधा चलो दोनों अद बीरो तो दुरास ने वट्टे उरी आज दिके कुड़ दे आदु येस्ट कुड़ दे ना प्रशांत ना ना येस्ट कुड़ दो अदिन बेरे लक्का टुको बके ना उनो अड़ा ये दो अडल्ट्रेशन युगा अंद्रे कालबेर के युगा सत्वल वेटले ना वंदे वन पे कुड़ दो साखु वन फुल बाटलु कुड़ देंगे तले बन बढ़ते मोसा दगल बाजी कोली मटलु कालबेर के कुड़ियो येल्ली रु कालबेर के आगे रो तो निन तले करो निन ना नन तम्मा ते हेल कोड़ दुकुन आज क्या आता है मधुवे इल्ला संसार मधुले इल्ला होनगार के इल्ला जवाबदारी इल्ला ನೀನ್ ಕುಡಿ ಸಾಯಿ ಅದರ ನಾಳೆ ಮದುವೆ ಮಾಡ್ಕೊಂಡು ಸಂಸಾರ ಜವಾಬ್ದಾರಿ ನೋಡ್ಕೋಬೇಕಾದ ಅವನು ನನ್ನ ಎಷ್ಟನ್ನ ನೋಡ್ಕೋಬೇಕಾದ ಪ್ರಶಾಂತನ ಅವನ್ಯಾಕೋ ಹಾಳು ಮಾಡ್ತೀಯ ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯ ನಿನಗೂ ಬರ್ಬಿಡ್ತಾ ಹೊಟ್ಟೆ ಉರಿ ನನಗೂ ಹೊಟ್ಟೆ ಉರಿ ಹಂಗೆ ಬಾ ನಿಮಗೂ ಹೊಟ್ಟೆ ಉರಿ ಬರ್ಬಿಡುತ್ತೆ ಲೋ ಪ್ರಶಾಂತ ನಿನಗೂ ಬರ್ಬಿಡುತ್ತೆ ಕಡು ಹುಷಾರ್ ಸುಮ್ಮನೆ ಮನ ಕಳಿ ಬೇಡ ಒಳಗಡೆ ನಡಿ ಲೋ ವೇಟ್ ವೇಟ್ ಅಗ್ರಜ ಕಡು ನಮ್ಮಪ್ಪ ಸಾಯವನ್ ಸತ್ತ ಇವನ ನನ್ನ ಬೆನಿಗೆ ಗೋಂದ ಕಂಟಿಸ್ಬಿಟ್ಟು ಸತ್ತೋಬಿಟ್ಟ ಇವನು ಪಾಲ್ಗೆ ಬಂದ ಆಸ್ತಿನ ಮೂರು ನಿಮಿಷದಲ್ಲಿ ಮೋಜು ಮಾಡಿ ಉಡಾಯಿಸ್ಬಿಟ್ಟು ನನಗೆ ಭಾರವಾಗಿದ್ದಾನೆ ಎಂ ರಮೇಶ್ ಪ್ರೊಫೆಸರ್ ಆಫ್ ಸೈಕಾಲಜಿ ಮಗಳ ಸೈಕಾಲಜಿನೇ ಗೊತ್ತಿಲ್ಲದೆ ಇರೋ ಪ್ರೊಫೆಸರ್ ಆಚೆಗೆ ಬರೋ ನಾನು ಮತ್ತೆ ಬಂದಿದ್ದೀನಿ ನಿನ್ನ ಅಪ್ಪ ಅಂತ ಕರೆಯೋಕೆ ಬಂದಿದ್ದೀನಿ ಕಣೋ ಹೊರಗೆ ಬರೋ ಓ ಬರಲ್ವಾ ನಾಚಿಕೆ ಆಗತ್ತಾ ನಾಚಿಕೆ ಆಗ್ತಿರೋದು ನನಗೆ ಕಣೋ ಎಲ್ಲರೂ ಕೇಳ್ತಾರೆ ನಿಮ್ಮಪ್ಪ ಯಾರು ಎಲ್ಲಿ ಅಂತ ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಮ್ಮ ತಂದೆ ಸೈಕಾಲಜಿ ಪ್ರೊಫೆಸರ್ ರಮೇಶ್ ಅಂತ ನಾಚಿಕೆ ಪಡೋ ಅಗತ್ಯ ಇಲ್ಲಪ್ಪ ನಮ್ಮನೆಗೂ ಒಂದ್ಸಲನಾದ್ರೂ ಬಾ ಅಂತ ಕರೆಯೋಕೆ ಬಂದಿದ್ದೀನಿ ಪ್ಲೀಸ್ ಬಾ ಪ್ಲೀಸ್ ಬಾ ನಿನಗೂ ಅಲ್ಲೊಂದು ಮನೆ ಇದೆ ಅಂತ ಮರ್ತೋದ್ಯಾ ಮೊದ್ಲು ಬರ್ತಾ ಇದ್ದೆ ಆದ್ರೆ ಈಗ ಯಾಕೆ ಬರ್ತಾ ಇಲ್ಲ ನಾನು ಒಂದ್ಸಲನಾದ್ರೂ ಮುಖ ತೋರ್ಸಕ್ ಬಾ ಬಾ ಪ್ಲೀಸ್ ಬಾ ಚಿಚಿ ಈ ಹುಡುಗಿ ಮತ್ತೆ ಬಂದು ಬೀದಿಲಿ ನಿಂತ್ಕೊಂಡು ಮನೆ ಮಾನ ಮರ್ಯಾದಿನೆಲ್ಲ ಹರಾಜಾಗ್ತಿದಳಲ್ರಿ ಹೋಗ್ರಿ ತೋರ್ಸೋಗ್ರಿ ನಿಮ್ ಮುದ್ದು ಮುಖನ ಯಾಕ್ ಬೇಕಾಗಿತ್ತಿಂತ ಹಲ್ಕ ಕೆಲ್ಸ ಮನೆ ಸಾಲದು ಅಂತ ಬೀದಿಗೆ ಹೋದ್ರೆ ಮುಂದೆ ಇಂತ ಒಂದ್ ಗಳಿಗೆ ಬರುತ್ತೆ ಅನ್ನೋ ಜ್ಞಾನ ಎಲ್ಲಿ ಹೋಗಿತ್ತಾಗ ಅನುಭವಿಸಿ ಈಗ ಮಾಡ್ಬಾರ್ದು ಕೆಲ್ಸ ಮಾಡಿ ಗುಂಡ್ಕಲ್ ಹಾಕಿ ಕೂತಿದ್ದೀರಲ್ರಿ ಪೊಲೀಸ್ನವ್ರು ಫೋನ್ ಮಾಡ್ರಿ ತಗೊಳ್ರಿ ನಮಸ್ಕಾರ ಬನ್ನಿ ಬನ್ನಿ ನೋಡಿ ನಿಮ್ ಮೊಮ್ಮಗಳ ಅವಸ್ಥೆನ ನಿಮ್ ಮೊಮ್ಮಗಳು ಮತ್ತೆ ಹೋಗಿ ಆ ಪ್ರೊಫೆಸರ್ ಮನೆಗೆ ಗಲಾಟೆ ಮಾಡಿದಾಳೆ ಇತ್ತೀಚೆಗೆ ಇದು ಜಾಸ್ತಿ ಆಗಿದೆ ಏನಾದ್ರೂ ಒಂದು ಇತ್ಯರ್ಥ ಮಾಡಿ ಸರ್ ಮನೆ ಜಗಳನ್ನ ರಸ್ತೆಗೆ ಹಾಕ್ತಿರ್ತೀರಾ ನಮಗೂ ತಲೆನೋವಾಗ್ಬಿಟ್ಟಿದೆ ನೋಡಿ ರೇ ಇಂಥದ್ದೆಲ್ಲ ನನ್ನ ಏರಿಯಲ್ಲಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಇದನ್ನ ನಿಲ್ಸಿ ಇಲ್ಲ ನನ್ನ ಜೂರಿಸ್ಡಿಕ್ಷನ್ ಬಿಟ್ಟು ನಿಮ್ಮ ಮಗಳ ಮನೆನ ಬದಲಾಯಿಸಿ ಆಯ್ತು ಸರ್ ನಿಮ್ಮ ಮೇಲೆ ಈ ರೀತಿ ಆಗ್ತಾಗ ನಾನು ನೋಡ್ಕೋತೀನಿ ನಿಮಗೆ ತೊಂದರೆ ಕೊಡಲ್ಲ ಪೊಲೀಸ್ನವ್ರು ಎಷ್ಟೊತ್ತಮ್ಮ ಬಂದಿದ್ರು ಬಹಳ ಹೊತ್ತಾಯ್ತಮ್ಮ ಏನು ಕರ್ಮನೆ ಕಮಲ ಇದು ಮದುವೆ ಆದವನ ಯಾವನ ಜೊತೆನೋ ಸಂಬಂಧ ಮಾಡಿಕೊಂಡು ನೀನು ಬಹಳ ಹಾಳು ಮಾಡಿಕೊಂಡು ನೀನು ಅವನ ಗಂಡ ಅಂತ ಕರೆಯಕ್ಕಾಗದೆ ನಿನ್ನ ಮಗಳು ಅವನ ಅಪ್ಪ ಅಂತ ಕರೀದಾಗ ಮಾಡ್ಕೊಂಡ್ಬಿಟ್ಲು ನಿನ್ನ ಮಗಳು ನೋಡಿದ್ರೆ ದಿನಕ್ಕೆ ಒಂದೊಂದರ ರಂಪ ಮಾಡ್ತಾ ಇದ್ದಾಳೆ ಒಂದೊಂದು ಗಣಿಗೆ ಒಂದು ನನ್ನ ಮನ ತೆಗಿತಿದ್ದಾಳೆ ಹೀಗಾಯ್ತು ಅಂದ್ರೆ ಇನ್ನೊಬ್ಬಳು ಮಗಳು ಮದುವೆ ಹೇಗೆ ಮಾಡ್ಲಿ ಯಾರು ಗಂಡು ಕೊಡ್ತಾರೆ ಹೀಗೆ ಮಾಡೋ ಬದಲು ಊರು ಬಿಟ್ಟಾರು ತೊಲಗೋಗ್ಬಾರ್ದೆ Ha ha ha.
ಆಗಿದ್ದಾಗ ಹೋಯ್ತು. ಈಗತ್ರ ಏನ್ ಪ್ರಯೋಜನ? ನಿನ್ ಮನಸ್ಸಿನಲ್ಲಿ ಎಂಥ ಯುದ್ಧ ನಡೀತಾ ಇದೆ ಅಂತ ನನಗ್ ಗೊತ್ತು. ಕಲಾ, ಒಂದ್ ಹೇಳ್ತೀನಿ ಕೇಳು. ಎಲ್ರೂ ಎಲ್ಲಾದನ್ನೂ ಪಡ್ಕೊಂಡ್ ಬರೋಕೆ ಆಗಲ್ಲ. ಇರೋದ್ರಲ್ಲೇ ಸುಖವಾಗಿರೋಕೆ ಪ್ರಯತ್ನ ಪಡ್ಬೇಕು. ನಾನ್ ಏನ್ ಮಾಡ್ಲಿ, ಒಂದೊಂದ್ಸಲ ಅಂತೂ ನಂಗೆ ಹುಚ್ಚಿಡ್ದಂಗ ಹೋಗತ್ತೆ, ಕೆಟ್ಟ ಕೋಪ ಬರುತ್ತೆ. ಆಗ ನಾನ್ ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಾಗಲ್ಲ. ಕಲಾ, ತಾಳ್ಮೆ ತಂದ್ಕೋ. ನೀನ್ ಹೀಗ್ ಮಾಡೋದ್ರಿಂದ ಯಾರಿಗೂ ಸುಖ ಸಿಗಲ್ಲ, ನಿನಗೂ ಬಯಸಿದ್ದು ಸಿಗೋದೇ ಇಲ್ಲ. ಸುಮ್ಮನೆ ಸಂಕಟ, ನೋವು, ಯಾತನೆ ಅಷ್ಟೇ. ಹೋಗು, ಒಳಗ್ ಹೋಗಿ ಮಲಕು. ಸ್ವಲ್ಪ ನಿದ್ರೆ ಮಾಡಿದ್ರೆ ಮನಸ್ಸು ಹಗುರ ಆಗುತ್ತೆ. ಹೋಗು. ಅಕ್ಕ, ನೀನ್ ಯಾಕೆ ಹೀಗ್ ಬದುಕ್ಬೇಕು? ಹೋಗ್ ಕೇಳವನ್ನ. ಸುಖ ಅನುಭವಿಸೋಕ್ ಮಾತ್ರ ಬೇಕು, ಸಂಬಂಧ ಕಟ್ಕೊಳಕ್ ಬೇಡ ಅಂದ್ರೆ ಹೇಗೆ ಅಂತ? ಅಕ್ಕ, ನಿನಗೆ ಯಾಕೆ ಆಗ್ತಿಲ್ಲ? ಶಕ್ತಿ ಇಲ್ವಾ, ಧೈರ್ಯ ಇಲ್ವಾ, ಎಲ್ಲ ಇದೆ. ಆದ್ರೆ ಮುಖ್ಯವಾಗಿರ್ಬೇಕಾಗಿರೋ ತಾಳಿನೇ ಇಲ್ಲ. ಪ್ರಾಯದಲ್ಲಿರ್ಬೇಕಾದ್ರೆ ಸರಿಯಾಗಿ ನಡ್ಕೊಳ್ತೆ ಹೋದ್ರೆ ಜೀವನದಲ್ಲಿ ಹೀಗೆ ಆಗೋದು. ಯಾವುದನ್ನ ಸರಿ ಮಾಡ್ಲಿ, ಎಲ್ಲಿಂದ ಸರಿ ಮಾಡ್ಲಿ ಅನ್ನೋದು ಒಂದೆಷ್ಟ ಪ್ರಶ್ನೆ ಆಗೋಗಿದೆ. ಸುನೀತಾ, ಯೌವನನ ನಾವ್ ಹೇಗ್ ಬೇಕಾದ್ರೂ ಅನುಭವಿಸ್ಬೋದು, ಆದ್ರೆ ಮದುವೆ ಬಗ್ಗೆ ಮಾತ್ರ ಸರಿಯಾದ ಸಮಯದಲ್ಲಿ ಸರಿಯಾಗಿ ಒಂದು ನಿರ್ಧಾರ ತಗೋಬೇಕು. ಆದ್ರೆ ನಾನು ಅದನ್ನ ಮಾಡ್ಲಿಲ್ಲ. ನಾನು ಅವ್ರ ಪಾಶಕ್ ಬಿದ್ದೆ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ ಯೋಚನೆ ಮಾಡಕ್ ಕೂಡ ಆಗ್ಲಿಲ್ಲ. ನಾನ್ ಮಾಡ್ತಾ ಇರೋದು ಪ್ರೀತಿನೋ, ಪ್ರೇಮನೋ, ಕಾಮನೋ ಅಥವಾ ಅವಶ್ಯಕತೆನೋ, ಒಂದು ಅರ್ಥ ಆಗ್ಲಿಲ್ಲ. ಅರ್ಥ ಆಗೋಷ್ಟೊತ್ತಿಗೆ ರೈಲು ಸ್ಟೇಷನ್ ಬಿಟ್ಟಾಗಿತ್ತು.